ಗುಡ್ ಮಾರ್ನಿಂಗ್ ಎವ್ರಿವನ್. ಸ್ನೇಹಿತರೆ, ಆಲ್ಮೋಸ್ಟ್ 7:30 ಆಯಿತು, ಎದ್ದಿದ್ದು ಲೇಟ್ ಆಗಿದೆ. ಸೊ ಡೈರೆಕ್ಟಾಗಿ ಅಡುಗೆ ಮನೆಗೆ ಹೋಗ್ಬಿಟ್ಟು ಒಂದು ಟಿಫನ್ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ. ನಾನೊಂದು 4 ಪೀಸ್ ಚಕ್ಕೆ ತೆಗೆದುಕೊಂಡಿದ್ದೀನಿ, ಒಂದು 6 ರಿಂದ 8 ಪೀಸ್ ಲವಂಗ, ಒಂದು 2 ಏಲಕ್ಕಿ ತೆಗೆದುಕೊಂಡಿದ್ದೀನಿ. ಸೊ ಈಗ ಇದನ್ನು ಲೈಟಾಗಿ ಕುಟ್ಟಿ ಪುಡಿ ಮಾಡ್ಕೊಂಡು ಬರೋಣ. ಸೊ ಮೇನ್ ಥಿಂಗ್ ಟೊಮ್ಯಾಟೊ ಪಲಾವ್ಗೆ ಈ ಫ್ರೇಗ್ರೆನ್ಸೇ ಮೇನ್ ಥಿಂಗು, ಚಕ್ಕೆ ಲವಂಗದ ಸ್ಮೆಲ್ ಇದೆಯಲ್ಲ ಅದೇ ಮೇನು. ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ನಿಯರ್ಲಿ ಒಂದು 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ನಾನಿಲ್ಲಿ 2 ಪಾವಿಗೆ ಮಾಡ್ತಾ ಇರೋದು. ಆನಂತರ ದಪ್ಪ ಗಾತ್ರದ ಒಂದು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಜೊತೆಗೇ ನಾನು ಕುಟ್ಟಿ ಪೌಡ್ರ್ ಮಾಡಿಟ್ಕೊಂಡಲ್ಲ ಅದನ್ನು ಹಾಕ್ಕೊಳ್ತೀನಿ. ಮೇನ್ ಏನಪ್ಪ ಅಂದರೆ ಚೆನ್ನಾಗಿ ಆ ಅರೋಮಾ ಬಿಟ್ಕೊಂಡ್ರೆ, ಚಕ್ಕೆದು ಮತ್ತು ಏಲಕ್ಕಿ ಲವಂಗದ ಅರೋಮಾ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಒಂದು 2 ಟೇಬಲ್ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಏನು ಮೇಡಮ್ ಕಲ್ಲಿದ್ದಂಗಿದೆ ಅಂದರೆ, ನಾನು ಐಸ್ ಬಾಕ್ಸಲ್ಲಿ ಎತ್ತಿಟ್ಟಿದ್ದೆ. ಸೊ ಹಾಗಾಗಿ ಇದು ಹೋಮ್ ಮೇಡು, ಹಾಗಾಗಿ ಕಲ್ಲಿದ್ದಂಗಿದೆ. ಈ ಟೈಮ್ನಲ್ಲಿ ಹಾಕಿದ್ದೀನಲ್ವಾ, ನಿಧಾನಕ್ಕದು ಬಿಟ್ಕೊಳತ್ತೆ. ಸೊ ಈಗ ಚೆನ್ನಾಗಿ ಇದು ಫ್ರೈ ಆಗಲಿ ನೋಡಿ, ಆಲ್ಮೋಸ್ಟ್ ಎಲ್ಲ ಫ್ರೈ ಆಗ್ತಾ ಇದೆ. ಈಗ ಒಂದು 5 ಅಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೋನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೋ ಸ್ನೇಹಿತರೆ ಮ್ಯಾಶ್ ಆಗಬೇಕು, ಚೆನ್ನಾಗಿ ಬೆಂದೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಟೊಮ್ಯಾಟೊ ಹಾಕಿದ ತಕ್ಷಣ ಇಮಿಡಿಯೇಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋ ದೃಷ್ಟಿ ಏನಪ್ಪ ಅಂದರೆ ಬೇಗ ಟೊಮ್ಯಾಟೊ ಮ್ಯಾಶ್ ಆಗುತ್ತೆ, ಗೊತ್ತಾಯ್ತಲ್ಲ. ಈಗ ನೋಡಿ, ಅಷ್ಟರಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ಒಂದು 2 ಬಾರಿ ನೆನೆಸಿಟ್ಕೊಳ್ಳೋಣ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಅಕ್ಕಿನ ತೊಳೆದ್ಬಿಟ್ಟು ಆನಂತರ ನೆನೆಸ್ಬೇಕು, ನೆನೆಸಿದ ಮೇಲೆ ತೊಳಿತೀನಿ ಅಂದರೆ ಚೆನ್ನಾಗಿರೋದಿಲ್ಲ. ಸೊ ಈಗ ನೋಡಿ, 2 ಗ್ಲಾಸ್ನಷ್ಟು ಅಕ್ಕಿ ತೆಗೆದುಕೊಂಡಿದ್ದೀನಿ, ನಿಯರ್ಲಿ 1/2 ಕೆಜಿಯಷ್ಟು ಅಕ್ಕಿ ಇದೆ. ಈಗ ಕುಕ್ಕರ್ ಲಿಡ್ನ ಉಲ್ಟಾ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಇಡ್ತೀನಿ, ಸ್ವಲ್ಪ ಚೆನ್ನಾಗಿ ಬೆಂದೋಗುತ್ತೆ ಅವಾಗ. ಸೊ ಈಗ ನೋಡಿ ಆಗಿದೆ. ಈಗ ನಾನು ಇದಕ್ಕೆ ಧನಿಯಾ ಪುಡಿ 1/2 ಟೀಸ್ಪೂನು, ಆನಂತರ ಗರಂ ಮಸಾಲ 1/2 ಟೀಸ್ಪೂನು, ಆನಂತರ ಅಚ್ಚಕಾರದ ಪುಡಿ. ನೋಡಿ ಸ್ನೇಹಿತರೆ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ತುಂಬ ಕಡಿಮೆ ಉಪಯೋಗಿಸ್ತಾ ಇದ್ದೀನಿ, ನಮ್ಮನೇಲಿ ಖಾರ ಕಡಿಮೆ ಹಾಗಾಗಿ. ಸೊ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಟೈಮ್ನಲ್ಲಿ ಫ್ಲೇಮ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ನಿಮಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರು ಹಾಕಬೇಕಾಗತ್ತೆ. ಸೊ ಹಾಗಾಗಿ ನಾವು 2 ಗ್ಲಾಸ್ ಅಕ್ಕಿ ತೆಗೆದುಕೊಂಡಿದ್ದೀವಿ, 4 ಗ್ಲಾಸ್ನಷ್ಟು ನೀರಿನ ಅಗತ್ಯತೆ ನಮಗಿದೆ. ಈಗ 4 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳಿ. ಇನ್ ಕೇಸ್ ನನಗೆ ಉದ್ರುದ್ರಾಗಬೇಕು ಮೇಡಮ್ ಅಂದರೆ, ಈಗ ನೋಡಿ ತೋರಿಸ್ತಿದ್ದೀನಲ್ಲ, 4 ಗ್ಲಾಸಲ್ಲಿ ಒಂದು ಸ್ವಲ್ಪ ಕಡಿಮೆ ಅಷ್ಟು ನೀರು ಹಾಕ್ಕೊಂಡ್ರೆ ತುಂಬ ಉದ್ರುದ್ರಾಗುತ್ತೆ. ಈಗ ನೋಡಿ, ಚೆನ್ನಾಗಿ ಕುದಿ ಬರಲಿ. ಕುದಿ ಬರೋ ಟೈಮ್ನಲ್ಲಿ ಒಂದು 2 ಇಂದ 3 ಟೇಬಲ್ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಆನಂತರ ಈ ಕೊತ್ತಂಬರಿ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಒಂದು ಚೂರು ನೀರಿಲ್ಲದ ಹಾಗೆ ಹಾಕ್ಕೋಬೇಕು. ಒಂದು 10 ನಿಮಿಷ ನೆನೆಸಿದ್ರೆ ಸಾಕು, ಅಕ್ಕಿ ಬೇಗನೆ ಆಗುತ್ತೆ. ಇಲ್ಲ ಮೇಡಮ್, ನಂಗೆ ನೆನೆಸೋಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ನಾರ್ಮಲಿ ಹಾಗೆ ಹಾಕ್ಬೋದು. ಸೊ ಈಗ ತೊಳೆದಿಟ್ಕೊಂಡಿರೋವಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ಬೇಕಾದರೂ ನೀವು ನೋಡ್ಕೋಬೋದು, ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಉಪ್ಪು ಕೂಡ ಹಾಕ್ಕೋಬೋದು, ಖಾರ ಕೂಡ ಹಾಕ್ಕೋಬೋದು. ನೋಡಿ ಈಗ ಚೆನ್ನಾಗಿ ಕುದೀತಿದೆ. ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ವಿಷಿಲ್ ಸಾಕು ಸ್ನೇಹಿತರೆ, ಕರೆಕ್ಟಾಗಿ ಉದುರುದ್ರ ಕರೆಕ್ಟಾಗಿ ಆಗುತ್ತೆ. ಸೊ ಈಗ ಅಷ್ಟರಲ್ಲಿ ಸಚ್ಚಿಗೆ ರೆಡಿ ಮಾಡ್ಕೊಂಡು ಬಂದುಬಿಡ್ತೀನಿ, ಸ್ನಾನ ಮಾಡಿಸಿದ್ದೀನಿ. ಸೊ ಅವನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿಬಿಡ್ತೀನಿ. ಸೊ ನೋಡಿ, ಒಂದು ಎಷ್ಟು ಅಂದರೆ ಎಲ್ಲ ಕೆಲಸ ನಾನೇ ಮಾಡಬೇಕು, ತುಂಬ ತುಂಟ. ಬೆಳಗ್ಗೆ ಎದ್ದು ಬ್ರಷ್ ಮಾಡೋ ತಾವಿಂದ ಹಿಡಿದು ನಾನೇ ಮಾಡಿಸ್ಬೇಕು. ಬಟ್ ಬೇರೆವೆಲ್ಲ ಮಾಡ್ಕೊಳ್ತಾನೆ ಅಂದರೆ ಹೇಗೆ, ತುಂಬ ಮೂಡಿ ಫೆಲೋ. ಬೆಳಗ್ಗೆ ಎದ್ದು ಅವನ ಕೆಲಸನೇ ಆಗುತ್ತೆ ನನಗೆ, ಅವನನ್ನು ರೆಡಿ ಮಾಡು, ದೀಕ್ಷಿತನಿಗೆ ಬಾಕ್ಸ್ ಕಟ್ಟು, ಇವನಿಗೂ ಕೂಡ ಬಾಕ್ಸ್ ಹಾಕಬೇಕು. ಅದರಲ್ಲೂ ಡೈಲಿ ಒಂದೊಂದು ಥರ ವೆರೈಟೀಸ್, ಒಂದಿನ ಫ್ರೂಟ್ಸು, ವೆಜಿಟೇಬಲ್ಸು, ಸ್ಪ್ರೌಟ್ಸು, ಮತ್ತು ಡ್ರೈ ಫ್ರೂಟ್ಸು, ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕಬೇಕು. ಆನಂತರ ಸ್ವಲ್ಪ ಕ್ರೀಮ್ ಹಚ್ತಾ ಇದ್ದೀನಿ, ಎಲ್ಲ ಸ್ವಲ್ಪ ನಿನ್ನೆ ಮೊನ್ನೆಯಿಂದೆಲ್ಲ ಬಿಸಿಲಲ್ಲಿ ಓಡಾಡಿದಾನಲ್ಲ. ಸೊ ಹಾಗಾಗಿ ಯೂಶ್ವಲಿ ನಾನು ಕ್ರೀಮೆಲ್ಲ ಹಚ್ಚೋದಿಲ್ಲ, ಅವ್ನಿಗೆ ಏನೂ ಹಚ್ಚೋದಿಲ್ಲ. ಯಾವಾಗಲಾದರೂ ಬಿಸಿಲಲ್ಲೆಲ್ಲ ಓಡಾಡಿರ್ತಾನೆ ಅಥವಾ ಚಳಿಗಾಲದಲ್ಲಿ ಏನಾದರೂ ರ್ಯಾಷಸ್ ಥರ ಆಗಿದೆ ಅಂದರೆ ಖಂಡಿತವಾಗ್ಲೂ ಕ್ರೀಮ್ ಅಪ್ಲೈ ಮಾಡ್ತೀನಿ. ಮತ್ತು ಮುಖಕ್ಕೆ ನಾನು ಯಾವತ್ತು ಪೌಡ್ರ್ ಹಾಕೋದಿಲ್ಲ, ಕತ್ತಿಗೆ ಮಾತ್ರ ಹಾಕಿ ಹಾಕಿ ಕಳಿಸ್ತೀನಿ. ಯಾಕಂದರೆ ಸ್ಕೂಲಲ್ಲಿ ಸ್ಟ್ರಿಕ್ಟಾಗಿ ಹೇಳಿ ಕಳಿಸಿರ್ತಾರೆ, ಕತ್ತಿಗೆಲ್ಲ ಪೌಡ್ರ್ ಹಾಕಿ ಕಳಿಸಿ, ತುಂಬ ಈಗ ಬಿಸಿಲಿದೆ, ಮಕ್ಕಳು ಬೇಗ ಬೆವರ್ತಾರೆ ಅಂಥೇಳಿ. ಆನಂತರ ನೀಟಾಗಿ ತಲೆ ಬಾಚಿ ಅವನಿಗೆ ಬಾಕ್ಸ್ಗೆ ರೆಡಿ ಮಾಡ್ಲಿಕ್ಕೆ ಹೋಗ್ತೀನಿ. ಅಡುಗೆ ಮನೇಲಿ ಏನಾಯಿತು ಪಲಾವು ನೋಡ್ಕೊಂಬರೋಣ ಬನ್ನಿ.
ಸೊ ಈಗ ಆಲ್ಮೋಸ್ಟ್ ಆಗಿದೆ ನೋಡೋಣ. ಈಗ ಕುಕ್ಕರ್ ತೆಗೆಯೋಣ, ಪ್ರೆಷರ್ ತೆಗೆದುಬಿಟ್ಟು ಆಮೇಲೆ ಓಪನ್ ಮಾಡ್ಕೊಳ್ಳೋಣ. ಎಸ್, ಚೆನ್ನಾಗಾಗಿದೆ ಅಲ್ಲ. ಸೊ ನೋಡಿ ಏನು ಉದ್ರುದ್ರಾಗಿ ಕರೆಕ್ಟಾಗಿದೆ ನೋಡಿ, ನಾನು ತೋರಿಸಿದ ಮೆಷರ್ಮೆಂಟ್ ಕರೆಕ್ಟಾಗಿದೆ ನೀರಿಂದು. ಆದಷ್ಟು ಸ್ವಲ್ಪ ಒಂದು ಒಂದು ಗ್ಲಾಸಲ್ಲಿ ಕೊನೆಗೆ ಗ್ಲಾಸಲ್ಲಿ ಹಾಕ್ತೀವಲ್ಲ, ಅದಕ್ಕೆ ಒಂಚೂರು ಕಡಿಮೆ ಆಗಿ ನೀರು ಹಾಕಿದ್ರೆ ಉದುರುದ್ರಾಗುತ್ತೆ. ಈಗ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಸರ್ವ್ ಮಾಡ್ಕೊಳ್ಳೋಣ. ಇವಾಗಲೂ ಅಷ್ಟೇ, ಬೆಳಿಗ್ಗೆ ಟಿಫನ್ ಸಚ್ಚಿದ್ದಕ್ಕೆ ನಾನೇ ಮಾಡಿಸ್ಬೇಕು. ಸುನಿಮಾ ಕಾಲೇಜ್ಗೆ ಹೋಗಿದ್ದಾರೆ, ಬೆಳಿಗ್ಗೆ ಅವರು 7:30ಗೆ ಹೊರಟ್ಬಿಡ್ತಾರೆ. ಸೊ ಈಗ ಅವ್ನು ಸಾಕ್ಸ್ ಹಾಕ್ಕೊಳ್ತಾ ಇದ್ದಾನೆ, ಅವನ ಹತ್ರ ನಾನು ಓಡೋಗಿ ಹಾಕಿ ತಿನ್ನಿಸ್ತಾ ಇದ್ದೀನಿ. ಪ್ರತಿ ಟಿಫನ್ಗೆ ಆಗಲಿ, ಊಟಕ್ಕೆ ಆಗಲಿ, ಮುದ್ದೆಗೆ ಆಗಲಿ, ಇವನ್ ಮೊಸರನ್ನಕ್ಕೂ ಅಷ್ಟೇ, ಅವನಿಗೆ ತುಪ್ಪ ಬೇಕೇ ಬೇಕು. ಅವನಿಗಿನ್ನ ನನ್ನ ಮಗಳಿದ್ದಾಳಲ್ಲ, ಅವಳಿಗೆ ಇದ್ದಿದ್ದು ತುಪ್ಪ ಅಂದರೆ ತುಂಬ ಇಷ್ಟ. ಇವಾಗ ರೆಡಿ ಆಗ್ತೀನಿ, ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ತೀನಿ. ಓಕೆ ಸ್ನೇಹಿತರೆ, ನೀವೀಗ ನೋಡ್ತಾ ಇರ್ಬೋದು ನಾನು ರೆಡಿಯಾಗಿ ನಿಂತಿದ್ದೀನಿ. ಸಚಿತ್ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಅಥವಾ ಗ್ರಾಜುಯೇಷನ್ ಡೇ ಇದೆ. ಸೊ ಇದು ನೋಡಿ ನನ್ನ ಇಯರಿಂಗ್ಸ್ ಹೆಂಗಿದೆ, ಹೊಸ ಇಯರಿಂಗ್ಸ್ ನೋಡಿ. ಅಲ್ಲಿ ಸಿನಿಮಾ ಕತೆ ಹೊಡಿತಾ ಕೂತವ್ರೆ ನೋಡಿ, ಗ್ರಾಜುಯೇಷನ್ ಬಾಯ್, ಗ್ರಾಜುಯೇಷನ್ ಡೇಗೆ ಬಾಯ್ ರೆಡಿ ಆಗಿದ್ದಾರೆ, ಸ್ಮಾರ್ಟ್ ಬಾಯ್. ಹಾಯ್ ಹೇಳಿ ಎಲ್ಲರಿಗೂ. ಹಾಯ್. ನೋಡಿ ಹೆಂಗೆ ಬೆಳಿಗ್ಗೆ 8 ಗಂಟೆಗೆ ಹಾಕೊಂಡು ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂತ ಇದ್ದಾನೆ ಆಗ್ಲೆ. ಈಗ ಹೊರಡ್ಬೇಕು, 9:30 ಆಗ್ತಾ ಇದೆ. ಸೊ ಬನ್ನಿ ಹೊರಡೋಣ. ಆಂಟಿ ನಾನೆಲ್ಲ ನಾ ಕೊಳೆ ಮಾಡ್ಕೊಂಡಿದ್ದೀನ. ಎಸ್, ಈಗ ರೀಚ್ ಆಗಿದ್ದೀವಿ ಸಿಂಹ ಸಾಂಸ್ಕೃತಿಕ ಭವನ ಅಂತಿದೆ, ಸಿಂಹ ಸಾಂಸ್ಕೃತಿಕ ಭವನ ಅಂತ. ಸೊ ಇಲ್ಲಿಗೆ ಬಂದಿದ್ದೀವಿ. ಸೊ ಇನ್ನೇನು ಫಂಕ್ಷನ್ ಶುರು ಆಗುತ್ತೆ, ಬನ್ನಿ ಒಳಗೆ ಹೋಗೋಣ. ಪ್ಲೀಸ್ ಸ್ಟ್ಯಾಂಡ್ ಸ್ಟ್ರೈಟ್. ಇನ್ ಕೇಸ್ ತುಂಬಾ ಚೆನ್ನಾಗಿದೆ, ಅದ್ರಲ್ಲಿ ಸುನಿಮಾ ಡ್ಯಾನ್ಸ್ ಆಡಿದ್ದಾರೆ ಮತ್ತೆ ನಾನ್ ಡ್ಯಾನ್ಸ್ ಮಾಡಿದ್ದೀನಿ, ಎಲ್ಲ ಪೇರೆಂಟ್ಸ್ ಎಲ್ಲ ಡ್ಯಾನ್ಸ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಈಗ ಆಯಿತು, ಎಲ್ಲ ಗ್ರಾಜುಯೇಷನ್ ಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲೇ ಊಟ ಕೂಡ ಅರೇಂಜ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು ಕಿಡ್ಸಿ ಅವರು, ತುಂಬ ಖುಷಿ ಆಯ್ತಪ್ಪ ನಿಜವಾಗ್ಲೂ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದೀನಿ. ಒಂದು ರೌಂಡ್ ನಿದ್ದೆ ಮಾಡಿ ಎದ್ದ ನಂತರ ಏನಾಯ್ತು ನೋಡಿ ನೀವೇ. ಎಸ್, ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಹಾಡಿದ್ವಿ. ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಕುಣಿಯೋದು ಅದೊಂಥರ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಒಂದೊಂದ್ಸತಿ ಒಳ್ಳೇದು ಅಂತ ಅನ್ನಿಸ್ತು. ಅಲ್ಲಿಂದ ಬಂದು ಸಿಕ್ಕಾಪಟ್ಟೆ ತಲೆಯೆಲ್ಲ ನೋವು ಬಂತು, ಮಲಗಿಬಿಟ್ಟಿದ್ದೆ. ಮಲಗಿದ್ದೆದ್ದು ಇವಾಗ ನೋಡಿ ನನ್ನ ಮುಖ ಹೆಂಗಿದೆ ನೋಡ್ತಿದ್ದೀರಲ್ವ, ದಿಸ್ ಈಸ್ ಮೈ ಫೇಸ್. ಏನೂ ಇಲ್ಲ ಮುಖದ ಮೇಲೆ, ಯಾವುದೇ ಮೇಕಪ್ ಇಲ್ಲ, ಎಂಥದ್ದು ಇಲ್ಲ, ಹಾಗೆ ಕೂತಿದ್ದೀನಿ. ಸೊ ತಲೆಯೆಲ್ಲ ನೋವು ಬಂತಲ್ಲ, ಹಾಗಾಗಿ ಒಂದು ಹೇರ್ ಫಾಲ್ ಥೆರಪಿ ಆಯಿಲನ್ನು ಅಪ್ಲೈ ಮಾಡೋಣ ಅಂಥೇಳಿ. ಯಾವಾಗಲೂ ಅಷ್ಟೇ, ತುಂಬ ಸಿಕ್ಕಿರುತ್ತಲ್ವ, ಸೊ ಹಾಗಾಗಿ ಈ ರೀತಿ ಕೂಮ್ನ ಯೂಸ್ ಮಾಡಿದ್ರೆ ನಿಮ್ಮ ಸಿಕ್ಕು ಬೇಗ ಬಿಟ್ಟೋಗುತ್ತೆ, ಬೇಗ ಅಂದರೆ ಬೇಗನೆ ಈಸಿಯಾಗಿ ಬಿಡುತ್ತೆ ನೋಡಿ. ಎಲ್ಲರೂ ಕೇಳ್ತಿರ್ತೀರ, ಮೇಡಮ್ ನಿಮ್ಮ ಕೂದಲು ತುಂಬ ಕಪ್ಪಗಿದೆ ಅಂತ. ನಾನು ಹೋಮ್ ಮೇಡ್ ಏರ್ ಆಯಿಲ್ ಹಾಕ್ತೀನಿ ಇದುವರೆಗಾಗಿ. ಸೊ ಇವತ್ತು ನಾನು ಹೇರ್ ಲಾಸ್ ಥೆರಪಿ ಯಾವುದಾದ್ರೂ ಒಂದು ಟ್ರೀಟ್ಮೆಂಟ್ ಮಾಡೋಣ ಅಂಥೇಳಿ. ನನ್ನ ವ್ಯೂವರ್ಸ್ ಫೇವ್ರೆಟ್ ಬಯೋಟಿಕ್ ಪ್ರಾಡಕ್ಟ್ನ ಇವತ್ತು ರಿವ್ಯೂ ಮಾಡಿ ಹಾಗೆ ತೋರಿಸೋಣ ಅಂಥೇಳಿ. ಸೊ ಇದು ಬಂದು ಬಯೋ ಬ್ರಿಂಗರಾಜ ಅಂಥೇಳಿ, ಬ್ರಿಂಗರಾಜ ಹೇರ್ ಆಯಿಲು. ಇದು ಮೇನ್ ಥಿಂಗ್ ಏನಪ್ಪ ಅಂದರೆ ಹೇರ್ ಲಾಸ್ ಆಗ್ತಿದೆಯಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡಿಸಿದಂಥ ಆಯಿಲು. ಸೊ ಇದು 200 ml ಇರುತ್ತೆ ಈ ಪ್ರಾಡಕ್ಟು. ಸೊ ಈಗ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಸ್ಕ್ಯಾಲ್ಪ್ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಇದನ್ನೆಲ್ಲ, ಆದಷ್ಟು ನೇಲ್ಸ್ ಕಟ್ ಮಾಡಿರಿ. ನೇಲ್ಸ್ ಕಟ್ ಮಾಡಿದರೆ ನಿಮ್ಮ ಉಗುರು ನಿಮ್ಮ ಬುರುಡೆಗೆ ತಾಕ್ಬಾರ್ದು. ಸೊ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು. ಸೊ ಈ ರೀತಿ ಮತ್ತೆ ಸೈಡ್ಸ್ನ ತೆಗೆದು 1-3 drops ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಎಷ್ಟು ಅಪ್ಲೈ ಮಾಡ್ತಿರೋ ಅಷ್ಟು ಒಳ್ಳೆಯದು. ಎಸ್ಪೆಷಲಿ ನೀವು ತುಂಬ ಜನ ಕಾಮೆಂಟ್ ಮಾಡ್ತಿದ್ರಿ, ಮೇಡಮ್ ನಿಮ್ಮ ಕೂದಲು ತುಂಬ ಇಲ್ಲಿ ಹೊರಟೋಗಿದೆ ಅಂತ. ಆ್ಯಕ್ಚುಲಿ ನನ್ನ ಗಣೆ ತುಂಬ ದೊಡ್ಡದು, ಬಟ್ ಈ ಪೋರ್ಷನ್ ಎಸ್ ಖಂಡಿತ ಈ ಪೋರ್ಷನ್ ಹೋಗಿದೆ ಅಂತ ಭಾವಿಸ್ತೀನಿ. ಇಟ್ಸ್ ಹೆರಿಡೇಟ್ರಿ. ಸ್ವಲ್ಪ ಫೈನಲಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ. ಯಾವ ರೀತಿ ಹೆಡ್ ಮಸಾಜ್ ಮಾಡೋದು ಅನ್ನೋ ಟೆಕ್ನಿಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಬಿಟ್ಟಿರ್ತೀನಿ, ನೀವು ನೋಡಿ
ಅದ್ರ ಪ್ರಕಾರ ಹೆಡ್ ಮಸಾಜ್ ಮಾಡ್ಕೊಳ್ಳಿ. ಸೊ ಇದು ಒಂದಿನ ಫುಲ್ ಕಂಪ್ಲೀಟ್ ಆಗಿ ತಲೆಯಲ್ಲಿದ್ರೆ ತುಂಬ ಒಳ್ಳೇದು. ಯಾವುದೇ ಎಣ್ಣೆ ಅಷ್ಟೇ ಮಿನಿಮಮ್ ಅಂತ ಅಂದ್ರೂ ಒಂದು 3-4 hours ತಲೆಯಲ್ಲಿ ಇರಬೇಕು. ಇದ್ದಾಗಲೇ ಅದು ಅದ್ರ ಏನು ಹೇಳ್ತೀವಿ ಅದ್ರ ಕೆಲಸ ಮಾಡೋದು. ಎಸ್, ಈಗ ಇದನ್ನು ನಾನು ಕೂಮ್ ಮಾಡಲ್ಲ. ಯಾಕೆ ಅಂದರೆ ಈಗ ತಾನೇ ಎಣ್ಣೆ ಕುಡ್ದಿರತ್ತಲ್ವಾ. ಸೊ ಜಾಸ್ತಿ ಹಿಂಗೆ ರಫಾಗಿ ಕೂಮ್ ಮಾಡಿಬಿಟ್ರೆ ಅದು ಕೂದಲೆಲ್ಲ ಕಿತ್ಕೊಂಡು ಬರುತ್ತೆ. ಇಲ್ಲ ಜಸ್ಟ್ ಈ ರೀತಿ ಮೇಲ್ಮೇಲೆ ಈ ರೀತಿ ಕೂಮ್ ಮಾಡಿಬಿಟ್ಟು ಒಂದು ನಾಟ್ ಹಾಕ್ಬಿಡೋಣ. ನೋಡಿ ಈ ರೀತಿ ಒಂದು ನಾಟ್ ಹಾಕೊಳ್ತೀನಿ. ಸೊ ಅದ್ರ ಜೊತೆಗೆ ಹೇರ್ ಫಾಲ್ ಥೆರಪಿಗೆ ಬೆಸ್ಟ್ ಶ್ಯಾಂಪು ಅಂದರೆ ಪ್ರೋಟೀನ್ ಶ್ಯಾಂಪು. ಪ್ರೋಟೀನ್ ಶ್ಯಾಂಪು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಉದುರೋದು ತುಂಬಾ ಬೇಗನೆ ಕಡಿಮೆ ಆಗುತ್ತೆ. ಈವನ್ ಇಲ್ಲ ಮೇಡಮ್ ನನಗೆ ಪ್ರೋಟೀನ್ ಶ್ಯಾಂಪು ಯೂಸ್ ಮಾಡಲಿಕ್ಕೆ ನನಗೆ ಸಿಗ್ತಿಲ್ಲ ಅಂತಂದರೆ, ಮೊಟ್ಟೆಯನ್ನು ಯೂಸ್ ಮಾಡೋದ್ರಿಂದ ಕೂಡ, ಅದರಲ್ಲೂ ಕೂಡ ಯಥೇಚ್ಛವಾಗಿ ಪ್ರೋಟೀನ್ ಇರೋದ್ರಿಂದ ನಿಮ್ಮ ಕೂದಲು ಸಾಕಷ್ಟು ದೃಢವಾಗಿ ಮತ್ತು ಬೇರುಗಳು ಗಟ್ಟಿಯಾಗ್ತವೆ ಮತ್ತು ಕೂದಲು ಎಳೆಗಳೇನಿದ್ದಾವೆ ಅದೇ ಸ್ವಲ್ಪ ದಪ್ಪ ಆಗ್ತಾ ಬರ್ತದೆ. ಸೊ ಗೊತ್ತಾಯ್ತಲ್ಲ ನಾನು ಹೇಳಿದ್ದು. ಇದು ನೆಕ್ಸ್ಟ್ ಡೇ, ಇದು ಬಯೋ ಕಿಲ್ಪ್ ಅಂತ ಹೇಳಿ ಶ್ಯಾಂಪು ಹೆಸರು. ತುಂಬ ಚೆನ್ನಾಗಿದೆ ನೋಡಿದ್ರೆ ಅಲ್ವಾ. ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆಲ್ಲರಿಗೂ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಎಸ್ಪೆಷಲಿ ಪ್ರೋಟೀನ್ ಶ್ಯಾಂಪು, ಅದು ಬಯೋ ಕಿಲ್ಪ್ ಮತ್ತು ಭೃಂಗರಾಜ ಹೇರ್ ಆಯಿಲ್ ಎರಡನ್ನೂ ಯೂಸ್ ಮಾಡಿಕೊಂಡು ಹೇಗೆ ಬಾಲ್ಡ್ ಆಗ್ತಿರುವ ಕೂದಲನ್ನು ಸ್ವಲ್ಪ ಮಟ್ಟಿಗೆ, ಲೈಕ್ ನಾನು ನಿಜ ಹೇಳ್ತೀನಿ ಸುಮ್ಮನೆ ಏನೋ ಅಂತ ಹೇಳೋದಲ್ಲ, ಒಂದು 100% ಯಾವುದನ್ನು ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕ್ಯೂರ್ ಆಗೋದಿಲ್ಲ. ಓನ್ಲಿ 50-70% ಅಷ್ಟೇ ನೀವು ಏನು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಬೋದು. ಸೊ ಇವಾಗ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ನಾಳೆ ಇದನ್ನೇ ಯೂಸ್ ಮಾಡಿ ಶ್ಯಾಂಪು ಮಾಡ್ತೀನಿ. ಈ ತಿಂಗಳು ಫುಲ್ಲು ಇದೆ ಭೃಂಗರಾಜನ ಯೂಸ್ ಮಾಡ್ತೀನಿ, ನೋಡೋಣ. ಇನ್ನೂ ಒಂದು ಸ್ನೇಹಿತರೆ, ಪರ್ಪಲಲ್ಲಿ ಸೇಲ್ ನಡೀತಿದೆ. up to 50% ಆಫರ್ ಡಿಸ್ಕೌಂಟ್ ನಡೀತಿದೆ. ನಿಮ್ಗೆ ಏನಾದರೂ ಬೇಕಿದ್ರೆ ಪರ್ಚೇಸ್ ಮಾಡಿ. ಯಾವುದ್ರ ಬಗ್ಗೆ ಏನಾದರೂ, ಬ್ಯೂಟಿ ಬಗ್ಗೆ ಆಗಿ, ಲಿಪ್ಸ್ಟಿಕ್ ಬಗ್ಗೆ ಆಗಿ, ಸ್ಕಿನ್ ಕೇರ್ ಆಗಲಿ, ಏರ್ ಕೇರ್ ಆಗಲಿ, A to Z ಫ್ಯಾಷನ್ ಲೈಫ್ ಸ್ಟೈಲ್ ಎಲ್ಲಾದ್ರ ಬಗ್ಗೆ ಅಷ್ಟೇ, ಬೇಕಾದರೆ ಪರ್ಚೇಸ್ ಮಾಡಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ಪ್ರತಿ ಪ್ರಾಡಕ್ಟ್ದು ನೀವು ನೋಡಿ ಚೆಕ್ ಮಾಡ್ಕೋಬಹುದು. ತುಂಬ ದಿನದಿಂದ ಕೇಳ್ತಿದ್ರಿ ಮೇಡಮ್ ಫುಲ್ ಡೇ ನಿಮ್ಮದು ಫುಲ್ ಡೇ ರೊಟೀನ್ ವಿಡಿಯೋ ಮಾಡಿ ಹಾಕಿ ಅಂತ. ನಾನು ಸರಿ ಆಯಿತು ಮಾಡ್ತೀನಿ ಅಂತ ಹೇಳಿ ಮಾಡೇ ಇರಲಿಲ್ಲ, ಬಟ್ ಇವತ್ತು ಫುಲ್ ಡೇ ರೊಟೀನ್ ಮಾಡಿದ್ದೀನಿ. ಈವನ್ ಲಂಚ್ ಮಾಡೋದು ಕೂಡ ನೆಕ್ಸ್ಟ್ ಇನ್ನೊಂದ್ಸತಿ ಮಾಡಿ ತೋರಿಸ್ತೀನಿ, ಯಾವ ರೀತಿ ನಾನು ಲಂಚ್ ಮಾಡ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ತೋರಿಸಿದ್ದೀನಿ. ಇನ್ನೊಂದಿನ ಒನ್ ಡೇ ಫುಲ್ ತೋರಿಸ್ತೀನಿ, ನೈಟು ಮಲಗೋ ತನಕನೂ ತೋರಿಸ್ತೀನಿ, ಆಯಿತಾ. ಸೊ ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.